ಆತ ಸಾಮಾನ್ಯದವನಲ್ಲ. ಕಲರ್ ಕಲರ್ ಕವನ ಹೇಳಿ ಕಾಗೆ ಹಾರಿಸ್ತಾ ಇದ್ದ ಚಾಲಾಕಿ, ಮಾತಿನಲ್ಲೇ ಬಿಲ್ಡಪ್ ಕೊಡ್ತಾ ಇದ್ದ ಖತರ್ನಾಕ್ ಖಿಲಾಡಿ, ಬಾಯಿ ತೆಗೆದ್ರೆ ಲಕ್ಷ ಕೋಟಿ ಅಂತ ಕಾದಂಬರಿ ಹೇಳ್ತಾ ಇದ್ದ ನಯವಂಚಕ, ಹೀಗೆ ಹಸಿ ಹಸಿ ಸುಳ್ಳು ಹೇಳಿ ವಿದ್ಯಾರ್ಥಿಗಳಿಗೂ ಸೇರಿದಂತೆ ವಕೀಲರಿಗೂ ಪಂಗನಾಮ ಹಾಕಿ ಬೆಂಗಳೂರು ಬಿಟ್ಟು ಟ್ರಿಪ್ ಹೊರಟಿದ್ದಾನೆ. ಯಾರಿಗಪ್ಪ ಈ ರೇಂಜ್ ಬಿಲ್ಡಪ್ ಅನ್ಕೊಂಡ್ರ? ಈ ಬಿಲ್ಡಪ್ ರಾಜನ ದರ್ಶನ ಮಾಡಿಸ್ತೀವಿ ನೋಡಿ. ಅಹಹಹಹ, ಹೀಗೆ ಕಣ್ಣಿ ಗ್ಲಾಸ್ ಹಾಕೊಂಡು ಸ್ಟನ್ನಿಂಗ್ ಲುಕ್ ಕೊಡ್ತಾ ದೇವ್ರ ಜೊತೆ ಸೆಲ್ಫಿ ತೆಗೆದುಕೊಳ್ತಿರೋನೆ ಈ ಕಥೆಯ ಕಿರಾತಕ. ಹೆಸರು ಮುನಿರಾಜ್, ವೆರಿ ಟ್ಯಾಲೆಂಟೆಡ್ ಪರ್ಸನ್. ಈ ಮಹಾನ್ ಪ್ರತಿಭೆಯನ್ನ ಅನಾವರಣ ಮಾಡ್ತೀವಿ ಕೇಳಿ. ಮಳ್ಳಿ ಹಂಗೆ ಮಾತಾಡ್ತಾನೆ, ಸಿಕ್ಕ ಸಿಕ್ಕವರನ್ನ ಯಾಮಾರಿಸ್ತಾನೆ, ಲಕ್ಷ ಕೊಡಿ ಅಂತ ಹೇಳಿ ದುಡ್ಡು ಕೊಟ್ಮೇಲೆ ಆಗ್ತಾನೆ ಜೂಟ್. ಇದು ಈ ಮುನಿರಾಜನ ಸ್ಪೆಷಲ್ ಟ್ಯಾಲೆಂಟ್. ಅಂದಹಾಗೆ ಮುನಿರಾಜು ತಮಿಳ್ನಾಡು ಮೂಲದವನು, ಕಂಪ್ಯೂಟರ್ ಟೀಚರ್ ಅಂತೆ. ಅಲ್ಲಿಂದ ಇಲ್ಲಿಗೆ ಬಂದವನು, ಆನೇಕಲ್ನಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಿದ್ದ. ಹೀಗೆ ಮಾಡಿದವನೇ, ನೆಟ್ಟಗ್ ಪಾಠ ಮಾಡಿದ್ದಿದ್ರೆ ಅಣ್ಣ ಕಿಂಗ್ ಆಗ್ತಾ ಇದ್ದ. ಆದ್ರೆ ಮಾಡಿದ್ದೇನ್ ಗೊತ್ತಾ, ಈ ಮುನಿರಾಜು ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ತೋರಿಸಿ ಹಲವರಿಂದ ಲಕ್ಷಗಟ್ಟಲೆ ಸಾಲ ಪಡೆದಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿವಿಧ ಕಂಪ್ಯೂಟರ್ ಕೋರ್ಸ್ ಹೆಸರಲ್ಲಿ 120 ವಿದ್ಯಾರ್ಥಿಗಳಿಂದ ಲಕ್ಷ ಲಕ್ಷ ಹಣ ಪಡೆದು ಯಾಮಾರಿಸಿದ್ದಾನೆ ಎನ್ನಲಾಗಿದೆ. ಅದಲ್ಲದೆ ತನ್ನ ಕಂಪ್ಯೂಟರ್ ಸೆಂಟರ್ನ ಸೇಲ್ ಮಾಡೋದಾಗಿ ನಂಬಿಸಿ ವಕೀಲ ವೇಣುಗೋಪಾಲ್ಗೆ 12 ಲಕ್ಷ ಪಡೆದು ಪಂಗನಾಮ ಹಾಕಿದ್ದಂತೆ. ಅದಲ್ಲದೆ ಈ ಮುನಿರಾಜು ಕಂಪ್ಯೂಟರ್ ಸೆಂಟರ್ ಕಟ್ಟಡದ ಮಾಲೀಕರಾದ ಮಧುರಾಜ್ರಿಗೂ 10 ತಿಂಗಳು ಬಾಡಿಗೆನೂ ಕೊಡದೆ ಪರಾರಿಯಾಗಿದ್ದಾನೆ ಎನ್ನಲಾಗ್ತಿದೆ. ಇತ್ತ ದುಡ್ಡು ಕೊಟ್ಟು ಮೋಸ ಹೋಗಿರುವ ವಕೀಲ ವೇಣುಗೋಪಾಲ್ ಆನೇಕಲ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮುನಿರಾಜ್ ಅಂತ ಚಪ್ಪಾ ಕಂಪ್ಯೂಟರ್ಸ್ ಎಜುಕೇಶನ್ ಅಂದ್ಬಿಟ್ಟು ಆನೇಕಲ್ ಮಾಡ್ಕೊಂಡಿದ್ದೆ. ಸುಮಾರು 120 ಜನ ಸ್ಟೂಡೆಂಟ್ಸ್ ಇಟ್ಕೊಂಡಿದ್ದೆ. ಆ ಸ್ಟೂಡೆಂಟ್ಸ್ಗೆಲ್ಲ ಫಸ್ಟೇ 3-4 ಮಂತ್ ಪ್ಯಾಕೇಜ್ ಕೊಟ್ಬಿಟ್ಟು ಪೇಮೆಂಟ್ ಮಾಡಿಸ್ಕೊಂಡು ಸುಮಾರು 4-5 ಲಕ್ಷ ರೂಪಾಯಿ ಮಕ್ಕಳಿಗೆ ಸರ್ಟಿಫಿಕೇಟ್ಸು ಕೊಡದೆ ಎಜುಕೇಷನ್ ಕೊಡದೆ ಮೋಸ ಮಾಡಿಬಿಟ್ಟು ಪರಾರಿ ಆಗಿಬಿಟ್ಟಿದ್ದಾನೆ. ಅದೇ ರೀತಿಯಾಗಿ ಅವನು ಸಿಸ್ಟಮ್ ಸೈಬರ್ ಸೆಂಟರ್ನ ಸೇಲ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರನೂ ಸಹ ಸುಮಾರು 12-15 ಲಕ್ಷ ರೂಪಾಯಿ ದುಡ್ಡು ತಗೊಂಡು ನನಗೆ ಸಹ ಮೋಸ ಮಾಡಿ ಸೇಲ್ ಅಗ್ರಿಮೆಂಟ್ ಹಾಕ್ಬಿಟ್ಟು ಪರಾರಿ ಆಗಿದ್ದಾನೆ. ಸದ್ಯ ಇದೀಗ ಮುನಿರಾಜ್ನಿಂದ ಮೋಸ ಹೋದ ಹಲವರು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಸಾಲು ಸಾಲು ದೂರು ಕೊಟ್ಟಿದ್ದಾರೆ. ಆತ ಕಲರ್ ಕಲರ್ ಕಾಗೆ ಹಾರಿಸಿದ ಕಿರಾತಕ ಹಣದ ಜೊತೆಗೆ ಕಾಲ್ಕಿತ್ತಿದ್ದಾನೆ ಅನ್ನೋ ಮಾಹಿತಿ ಇದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.